ಮಕ್ಕಳೇ, ಹಬ್ಬ ಅಂದ್ರೆ ನಮ್ಗೆಲ್ಲ ಸಡಗರ ಸಂಭ್ರಮ ಅಲ್ವಾ? ನಾಳೆ ದಿನ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ಲ ಹಬ್ಬದಲ್ಲಿ ನಾವು ಹೇಗೆ ಬೇಗ ಎದ್ದು ಶುಭ್ರವಾದ ಬಟ್ಟೆ ಧರಿಸಿ ದೇವರಿಗೆ ನಮಸ್ಕಾರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಾವು ಹಬ್ಬನ ಆಚರಣೆ ಮಾಡ್ತೀವಿ, ಹಾಗೆ ಈ ಹಬ್ಬದಲ್ಲೂ ಬೇಗ ಎದ್ದು ಶುಭ್ರವಾದ, ಶುಭ್ರ ಅಂದರೆ ಕ್ಲೀನ್ ಅಂತ, ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಾವು ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತೀವಿ. ಇದಕ್ಕೆ ವಿಶೇಷವಾಗಿ ಅಮ್ಮ ಮನೆಯಲ್ಲಿ ಹುಗ್ಗಿ ಅಂತ ತಯಾರು ಮಾಡ್ತಾರೆ, ಅದನ್ನು ತಮಿಳಿಯನ್ಸು ಪೊಂಗಲ್ ಅಂತ ಹೇಳ್ತಾರೆ. ಅದು ಹೆಸರು ಬೇಳೆ, ಹೊಸದಾಗಿ ಬಂದ ಬೆಳೆ ಬಂದಂಥ ಹೆಸರು ಬೇಳೆ, ಅಕ್ಕಿ ಬೆಲ್ಲ ಎಲ್ಲ ಹಾಕಿ ಸವಿಯಾದ ಪೊಂಗಲ್ ತಯಾರಿ ಆಗತ್ತೆ. ಅದು ತಿನ್ನೋದಕ್ಕೆ ಬಹಳ ರುಚಿ. ಅಂಥ ವಿಶೇಷವಾದ ತಿಂಡಿನ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತೀವಿ. ಅದನ್ನು ದೇವರಿಗೆ ನೈವೇದ್ಯ ಅರ್ಪಿಸ್ತೀವಿ. ಆಮೇಲೆ ಇದು ರೈತರಿಗೆ ಬಹಳ ಸಂಭ್ರಮವಾದ ಹಬ್ಬ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಫಾರ್ಮರ್ ಗ್ರೋಸ್ ದ ಕ್ರಾಪ್. ರೈತರು ಬೆಳೆದಿದ್ದ ಬೆಳೆಯಲ್ಲೇ ನಾವು ಅಕ್ಕಿ ಬೇಳೆ ತಂದು ನಾವು ಊಟ ಮಾಡ್ತೀವಿ. ಅದಕ್ಕೆ ರೈತರನ್ನ ನಾವು ಅನ್ನದಾತ ಅಂತ ಭಾವಿಸ್ತೀವಿ. ರೈತರು ದೇವರಿದ್ದಂಗೆ, ಅವರು ವರ್ಷವಿಡೀ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಬೆಳೆ ಬೆಳೀತಾರೆ. ಆ ಬೆಳೆ ಬರೋ ಕಾಲ ಇದು, ಅದಕ್ಕೆ ಇದನ್ನು ಸುಗ್ಗಿ ಕಾಲ ಅಂತ ಹೇಳೋದು. ಈ ಸುಗ್ಗಿ ಕಾಲದಲ್ಲಿ ಬಂದಂಥ ಹೊಸ ಹೊಸ ಧಾನ್ಯಗಳನ್ನು ರೈತರು ಹಾಕಿ ರಾಶಿ ಪೂಜೆ ಅಂತ ಮಾಡ್ತಾರೆ. ಆಮೇಲೆ ಹೊಲ ಉತ್ತನೆ ಮಾಡ್ತಾರೆ, ಆಗ ನೇಗಿಲನ್ನು ಬಳಸ್ತಾರೆ. ಆ ನೇಗಿಲನ್ನು ಬಳಸಬೇಕಂದ್ರೆ ಎತ್ತು ಹಸು ಅದೆಲ್ಲ ಸಹಾಯ ಬೇಕಾಗುತ್ತೆ. ಹಾಗಾಗಿ ಹಸು ಎತ್ತುಗಳಿಗೆ ವಿಶೇಷವಾಗಿ ಸ್ನಾನ ಎಲ್ಲ ಮಾಡಿಸಿ ಅಲಂಕಾರ ಮಾಡಿ ಅದಕ್ಕೆ ಪೂಜೆನ ಅರ್ಪಿಸ್ತಾರೆ. ಮತ್ತು ಇನ್ನೇನಪ್ಪ ಅಂದರೆ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ, ಹಾಗಾಗಿ ಸೂರ್ಯ ದೇವರಿಗೂ ಪೂಜೆನ ಅರ್ಪಿಸ್ತಾರೆ. ಸೊ ಇದನ್ನು ರೈತರಿಗೆ ಸುಗ್ಗಿ ಕಾಲ, ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ನಾವು ಪೊಂಗಲ್ನ ಹುಗ್ಗಿ ಅಂತಲೂ ಹೇಳ್ತೀವಿ, ಆಯಿತಾ? ನಾವು ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ನೋಡೋಣ ಏನೇನು ಅಂತ ಬನ್ನಿ. ಮೊದಲನೇದಾಗಿ ಇಲ್ಲಿ ಬಣ್ಣ ಬಣ್ಣದ ರಂಗೋಲಿ ತಯಾರಾಗಿದೆ, ಹಾಗೆ ನಮ್ಮ ಮನೆಗಳನ್ನು ಕೂಡ ಈ ಥರ ರಂಗೋಲಿಯಿಂದ ಅಲಂಕಾರ ಮಾಡ್ಬೋದು. ಬಾಗಿಲಿಗೆ ಹಸಿರು ತೋರಣ ಕಟ್ಟಿದ್ದೀವಿ, ಹಾಗೆ ಮನೆಗಳಲ್ಲೂ ಕೂಡ ಹಸಿರು ತೋರಣ ಕಟ್ಟಿರ್ತೀವಿ. ಬನ್ನಿ ಒಳಗೆ, ತುಂಬ ಇದೆ ನೋಡೋದು. ಬನ್ನಿ ಬನ್ನಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರೋದು ಹಳ್ಳಿಯ ದೃಶ್ಯ. ನಾನು ಹೇಳ್ದಂಗೆ ರೈತ ತನ್ನ ಹೊಲದಲ್ಲಿ ಬೆಳೆ ಬೆಳೆಯೋಕ್ಕೆ ಈ ನೇಗಿಲನ್ನು ಉಪಯೋಗ ಮಾಡ್ತಾರೆ. ಅದನ್ನು ಈ ಥರ ಎತ್ತಿಗೆ ಕಟ್ಬಿಟ್ಟು ಎತ್ತಿನ ಸಹಾಯದಿಂದ ಹೊಲನೆಲ್ಲ ಫಲವತ್ತು ಮಾಡ್ತಾರೆ. ಅಲ್ಲಿ ಬೆಳೆ ಬೀಜ ಬಿತ್ತಿ ವರ್ಷವಿಡೀ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಈ ರೈತ ಕುಟುಂಬ ಎಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಹುಲ್ಲಿನ ಹೊರೆಯನ್ನು ಹೊತ್ತುತ್ತಾ ಇದ್ದಾರೆ ಹೆಂಗಸು. ಹಸು ಇದೆ, ಹಸುಗೆಲ್ಲ ಹಾಗಾಗಿ ಹಸುಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ದಿನ. ಮಕ್ಕಳೇ, ಇಲ್ಲಿ ನೀವು ಒಂದು ಮನೇನ ಕಾಣ್ಬೋದು. ಅಲ್ಲಿ ಒಂದು ಹೆಂಗಸು ಮರದಲ್ಲಿ ಒಂದು ಧಾನ್ಯ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡೋಣ ಅನ್ನೋ ಒಂದು ಕಾರಣದಿಂದ ಮರನ ಉಪಯೋಗ ಮಾಡ್ತಾ ಇದ್ದಾರೆ. ಬಾವಿ ಇದೆ ಮನೆ ಮುಂದೆ, ಅಲ್ಲಿ ಒಂದು ಮರ ಕೂಡ ಕಾಣ್ಬೋದು. ಹಾಗೆ ಅಲ್ಲಿ ನೋಡಿ, ಅಲ್ಲಿ ರೈಸ್ ಮಿಲ್ ಅದು, ಅಂದರೆ ಬೆಳೆದಂಥ ಧಾನ್ಯಗಳನ್ನು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರೋವಂಥ ಜಾಗ. ಹಾಗೆ ಇಲ್ಲಿ ನೀವು ಏನು ಕಾಣ್ಬೋದು, ಇಲ್ಲಿ ಒಂದು ಹೆಂಗಸು ಬೀಸೋ ಕಲ್ಲಿಂದ ಬೀಸೋ ದೃಶ್ಯ ಇದೆ. ಹಾಗೆ ಬಂದಂಥ ಭತ್ತನೆಲ್ಲ ಇಲ್ಲಿ ಹಕ್ಕಿಗೆ ಹಾಕೋ ಒಂದು ರೂಢಿ. ಹಾಗೆ ಇಲ್ಲಿ ಒಂದು ಹೆಂಗಸು ತನ್ನ ತಲೆ ಮೇಲೆ ಮತ್ತು
ಸೊಂಟದಲ್ಲಿ ಬಿಂದಿಗೆಯಿಂದ ನೀರು ತರುವಂಥ ದೃಶ್ಯ. ಇದೆಲ್ಲ ನಾವು ಹಳ್ಳಿನಲ್ಲಿ ಕಾಣ್ತೀವಿ. ಹಾಗೆ ಮಕ್ಕಳೇ, ಇಲ್ಲಿ ನೀವು ಸ್ಕೇರ್ ಕ್ರೋ ನೋಡಬಹುದು. ಅದನ್ನು ಯಾಕೆ ಇಡ್ತಾರೆ ಅಂದರೆ, ರೈತ ತಾನು ಬೆಳೆದ ದವಸ ಧಾನ್ಯಗಳನ್ನು ಕಾವಲು ಕಾಯಕ್ಕೆ. ಆ ಥರ ಸ್ಕೇರ್ ಕ್ರೋ ಇಟ್ಟರೆ ಯಾವ ಹಕ್ಕಿಗಳು ಬಂದು ಧಾನ್ಯಗಳನ್ನು ನಾಶ ಮಾಡಲ್ಲ, ಅದು ಸುರಕ್ಷಿತವಾಗಿರುತ್ತೆ. ಹಾಗಾಗಿ ಸ್ಕೇರ್ ಕ್ರೋ ನೋಡಬಹುದು ನಾವು. ಇದೆಲ್ಲ ಧಾನ್ಯಗಳು, ರೈತ ಬೆಳೆದಂಥ ಧಾನ್ಯಗಳು. ಹೊಸ ಹೊಸ ಧಾನ್ಯ ಬರುವಂಥ ಕಾಲ ಇದು, ಸುಗ್ಗಿ ಕಾಲ. ಅದಕ್ಕೆ ಇದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಕರಿತೀವಿ. ನೋಡಿದ್ರಲ್ಲ ಹಳ್ಳಿ ದೃಶ್ಯ ಮಕ್ಕಳೇ, ಹಳ್ಳಿ ದೃಶ್ಯ ಎಷ್ಟು ಚಂದ ಅಲ್ಲ ನೋಡಿ. ಮನೆಗಳು, ಬಾವಿ, ಇಲ್ಲಿ ಒಂದು ಕೆರೆ, ಆ ಕೆರೆಯಲ್ಲಿ ವಾಸಿಸುವಂಥ ನೀರಿನ ಪ್ರಾಣಿಗಳು, ಆಮೆ, ಏಡಿ, ಮೀನು ಎಲ್ಲ ಕಾಣಬಹುದು. ಇದು ಎತ್ತಿನ ಬಂಡಿ. ಆ ಎತ್ತಿನ ಬಂಡಿ ರೈತನಿಗೆ ಬಹಳ ಉಪಯುಕ್ತ ವಸ್ತು. ಅದರಿಂದ ತಾನು ಬೆಳೆದಂಥ ಹುಲ್ಲಿನ ಹೊರೆ, ಭತ್ತ ಎಲ್ಲನೂ ಸಾಗಿಸ್ಬೋದು. ಮಕ್ಕಳೇ, ಇಲ್ಲಿ ನಿಮಗೆ ಕಾಣ್ತಿರೋ ಚಿತ್ರ ಕುಂಬಾರಂದು. ಕುಂಬಾರ ಅಂದರೆ ಪಾಟರ್. ಕುಂಬಾರನ ಕೆಲಸ ಏನು? ಮಡಿಕೆ ಮಾಡೋದು. ಹಳ್ಳಿನಲ್ಲೆಲ್ಲ ಕುಂಬಾರರು ಮಾಡಿದಂಥ ಮಡಿಕೆಗಳನ್ನು ತಗೊಂಡು ಅದರಲ್ಲಿ ಪೊಂಗಲ್ ಅಂತ ತಿಂಡಿನ ತಯಾರಿಸ್ತಾರೆ. ಪೊಂಗೋದು ಅಂದರೆ ಉಕ್ಕಿ ಬರೋದು. ಹಾಗೆ ಹೆಸರು ಬೇಳೆ, ಅಕ್ಕಿ, ಬೆಲ್ಲನೆಲ್ಲ ಹಾಕಿ ಅದನ್ನು ಪೊಂಗಿಸ್ತಾರೆ. ಅದಕ್ಕೆ ಅದಕ್ಕೆ ಪೊಂಗಲ್ ಅಂತ ಹೇಳೋದು. ನಾವು ನಮ್ಮ ಕರ್ನಾಟಕದಲ್ಲಿ ಹುಗ್ಗಿ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರೋದು ಎತ್ತಿನ ಬಂಡಿ. ಅದು ರೈತನಿಗೆ ಉಪಯುಕ್ತವಾಗುವಂಥ ಒಂದು ಬಂಡಿ. ಅದರಿಂದ ರೈತ ತಾನು ಬೆಳೆದಂಥ ಹುಲ್ಲಿನ ಹೊರೆ, ಭತ್ತ ಎಲ್ಲನೂ ಬೇರೆ ಜಾಗಕ್ಕೆ ಸಾಗಿಸ್ಬೋದು. ಇಲ್ಲಿ ನೋಡ್ತಾ ಇರುವಂಥ ದೃಶ್ಯ ಜಾತ್ರೆ ದೃಶ್ಯ. ಆ ಜಾತ್ರೆ ದಿನ ದೇವರ ಉತ್ಸವ ಇರುತ್ತೆ, ಎಲ್ಲರೂ ಸಂಭ್ರಮ ಪಡುವಂಥ ಜಾಗ. ನೋಡಿದ್ರಲ್ಲ ಮಕ್ಕಳೇ, ಹಳ್ಳಿನಲ್ಲಿ ಎಷ್ಟು ಸೊಗಸಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೆ ನಾವು ಕೂಡ ಸಿಟಿನಲ್ಲಿ ದೇವರ ಪೂಜೆಗೋಸ್ಕರ ಹಣ್ಣು ಕಾಯಿ ಎಲ್ಲ ತಯಾರಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಅರ್ಪಿಸ್ತೀವಿ. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಎಳ್ಳು, ಸಕ್ಕರೆ ಅಚ್ಚು ಅದನ್ನೆಲ್ಲ ನಾವು ಬೀರ್ತೀವಿ. ಎಳ್ಳು ಬೀರೋ ಹಬ್ಬ ಅಂತಲೂ ಕೂಡ ಇದನ್ನು ಕರಿತೀವಿ. ಎಳ್ಳು ಅಂದರೆ ಇದು ಮಿಕ್ಸ್ಚರು, ಮಿಕ್ಸ್ಚರ್ ಆಫ್ ಬೆಲ್ಲ, ಹುರುಗಡಲೆ, ಕೊಬ್ಬರಿ ಮತ್ತು ಎಳ್ಳು. ಇದರಿಂದ ಮಿಕ್ಸ್ ಮಾಡಿರೋಂಥದ್ದನ್ನು ತಿನ್ನಕ್ಕೆ ಬಹಳ ರುಚಿ. ಅದರ ಜೊತೆಗೆ ಸಕ್ಕರೆಯಿಂದ ಮಾಡಿರುವಂಥ ಈ ಸಕ್ಕರೆ ಅಚ್ಚನ್ನು ಕೂಡ ಪರಸ್ಪರ ವಿನಿಮಯ ಮಾಡ್ಕೋತೀವಿ. ನೆಂಟರಿಷ್ಟರಿಗೆ ಕೊಡ್ತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ. ಈ ಥರ ಎಳ್ಳನ್ನು ಪರಸ್ಪರ ಬೀರ್ತೀವಿ ನಾವು. ಇದರ ಜೊತೆಗೆ ಬಾಳೆಹಣ್ಣು, ಎಲೆ ಅಡಿಕೆ, ಕಬ್ಬು ಎಲ್ಲನೂ ಬೀರ್ತೀವಿ. ಎಳ್ಳು ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಅಲ್ಲಿ ಬಂದವ್ರಿಗೆ ಅರಿಶಿನ, ಕುಂಕುಮ ಕೊಟ್ಟು ಎಳ್ಳು ಬೀರೋ ಅಂಥ ಸಂಪ್ರದಾಯ. ಹಾಗೆ ಮನೆಯನ್ನೆಲ್ಲ ಈ ಥರ ಬಣ್ಣ ಬಣ್ಣದ ರಂಗೋಲಿಯಿಂದ ಅಲಂಕಾರ ಮಾಡ್ತೀವಿ. ಮಕ್ಕಳೇ, ನೋಡಿದ್ರಲ್ವಾ ಸಂಕ್ರಾಂತಿ ಆಚರಣೆ ಹೇಗಿತ್ತು ಅಂತ? ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ
ಸಂಕ್ರಾಂತಿ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹಲೋ ಹೇಮಾ ಮ್ಯಾಮ್ ಓ ಸಂಧ್ಯಾ ಮ್ಯಾಮ್ ಬನ್ನಿ ತುಂಬಾ ಖುಷಿ ಆಯ್ತು ನೀವು ಹಬ್ಬ ದಿನ ಬಂದಿದ್ದು ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಕುಂಕುಮ ಹಚ್ಚಿ ಎಳ್ಳು ನೋಡಿ ಈ ತರ ಮಾಡಿದೀವಿ ಮಕ್ಕಳಿಗೆ ಕೊಡೋಣ ಅಂತ ಮಕ್ಕಳು ಕೂಡ ಅವರಿಗೆ ಬೇಕಾದಂತ ಡಿಸೈನ್ ಅಲ್ಲಿ ಎಳ್ಳು ಮಾಡಿ ಈ ರೀತಿ ಕೊಡಬಹುದು ಓ ಎಳ್ಳು ತಗೊಳ್ಳಿ ಮ್ಯಾಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಳ್ತಿದ್ದು ಒಳ್ಳೆ ಮಾತಾಡಿ ಮಾತಾಡಿ ಹಾ ಹೇಗೂ ಬಂದಿದ್ದೀರಾ ನೀವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹಬ್ಬದ ಹಾಡ ಹೇಳಿಕೊಡಿ ಅದೆಲ್ಲ ಕಲಿಬಹುದು ಓ ಖಂಡಿತ ಮಕ್ಕಳೇ ನೀವೆಲ್ಲ ಹಾಡು ಕಲಿಯಕ್ಕೆ ರೆಡಿನಾ ಬನ್ನಿ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂದು ಕಂದೆ ಕಂದೆ ಕಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂದು ಕಂದೆ ಕಂದೆ ಕಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಗರಿಮುರಿ ಜಲತಾರಿ ನಂಗ ಹಾಗಿ ಕಂಡು ಗಿಳಿಗಿಳಿ ಗಾಗೆಜ್ಜೆ ದನಿಯ ಮಾಡಿಕೊಂಡು ಗರಿಮುರಿ ಜಲತಾರಿ ನಂಗ ಹಾಕಿ ಕೊಂಡು ಗಿಳಿಗಿಳಿ ಗಾಗೆಜ್ಜೆ ದನಿಯ ಮಾಡಿಕೊಂಡು ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾರೆ ಮಕ್ಕಳು ಮನೆ ಮನೆಗೆಲ್ಲ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾರೆ ಮಕ್ಕಳು ಮನೆ ಮನೆಗೆಲ್ಲ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂದು ಕಂದೆ ಕಂದೆ ಕಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಇಷ್ಟ ಆಯ್ತಾ ಮಕ್ಕಳೇ ನೀವು ಕಲ್ತ್ಕೊಂಡು ಹಬ್ಬದ ದಿವಸ ಹಾಡಿ